ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬೆಂಗಳೂರು ತಂಡ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ಕನಿಷ್ಠ ಮೊತ್ತಕ್ಕೆ ಆಲ್ ಔಟ್ ಆದ ಅಪಮಾನಕ್ಕೀಡಾಗಿರುವುದಂತೂ ನಿಮ್ಗೆಲ್ಲ ಗೊತ್ತಾ ಇದೆ. ಇದರ ಬಗ್ಗೆ ನಾಯಕ ವಿರಾಟ್ ಕೊಹ್ಲಿ ಅವರಿಗೆ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಭಾನುವಾರ ಇಡನ್ ಗಾರ್ಡನ್ ಕ್ರೀಡಾಂಗಣದಲ್ಲಿ ಕಲ್ಕತ್ತಾ ವಿರುದ್ಧ ಪಂದ್ಯದಲ್ಲಿ ಬೆಂಗಳೂರು ತಂಡ 9.4 ಓವರ್ಗಳಲ್ಲಿ ಕೇವಲ 49 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ಇದಕ್ಕೂ ಮುನ್ನ ಬ್ಯಾಟ್ ಮಾಡಿದಂತ ಕಲ್ಕತ್ತಾ ತಂಡ 131 ರನ್ಗಳನ್ನು ಬಾರಿಸಿ ಅವರು ಕೂಡ ಔಟ್ ಆಗಿದ್ರು. ಆದರೆ ಈ ಗುರಿಯನ್ನ ಬೆನ್ನತ್ತಿದಂತ ಬೆಂಗಳೂರು ತಂಡ ಹೀನಾಯ ಸೋಲನ್ನು ಅನುಭವಿಸಿತ್ತು. ಕೊಹ್ಲಿ ಪಂದ್ಯದ ನಂತರ ಅಸಮಾಧಾನವನ್ನ ಹೊರಹಾಕಿರುವಂಥದ್ದು. ಪಂದ್ಯದ ಅರ್ಧ ಭಾಗದ ಅಂತ್ಯದ ವೇಳೆಗೆ ನಾವು ಎದುರಾಳಿಗಳ ಒಂದು ಸವಾಲನ್ನು ಮೆಟ್ಟಿ ನಿಲ್ಲಬಹುದು ಅಂತ ಭಾವಿಸಿದ್ರು. ಆದರೆ ಬ್ಯಾಟಿಂಗ್ ವೇಳೆ ತೋರಿದಂಥ ಅಜಾಗರೂಕತೆ ಹೀನಾಯ ಸೋಲಿಗೆ ಕಾರಣವಾಯಿತು ಅಂತ ಅವರು ತಿಳಿಸಿರುವಂಥದ್ದು. ತಾನು ಶೂನ್ಯಕ್ಕೆ ಔಟ್ ಆಗಿದ್ದಕ್ಕೆ ಪ್ರತಿಕ್ರಿಯಿಸಿದಂಥ ಕೊಹ್ಲಿ ಅವರು ಬೌಲರ್ ಚೆಂಡನ್ನು ಎಸೆಯುವ ವೇಳೆ ಆ ಭಾಗದಲ್ಲಿ ಪ್ರೇಕ್ಷಕರೊಬ್ಬರು ಎದ್ದು ನಿಂತರು. ಇದು ನನ್ನ ಏಕಾಗ್ರತೆಗೆ ಭಂಗವನ್ನು ತಂದಿತು ಅಂತ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಆದರೆ ತಾವು ಔಟ್ ಆಗಿದ್ದು ದೊಡ್ಡ ವಿಚಾರವಾಗಿರಲಿಲ್ಲ. ಉಳಿದ 9 ಆಟಗಾರರು ಗೆಲುವನ್ನು ತಂದು ಕೊಡಬಹುದಿತ್ತು ಅಂತ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಮೂಲಕ ತಮ್ಮ ಆಟಗಾರರ ಮೇಲೆ ಒಂದು ಕಿಡಿಕಾರರುವಂಥದ್ದು. ನಿಮ್ಗೆ ಅನಿಸುತ್ತೆ ಬೆಂಗಳೂರು ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ತಮ್ಮ ಆಟಗಾರ ಅಂದರೆ ಬೆಂಗಳೂರಿನ ಆಟಗಾರರ ಮೇಲೆ ಈ ಒಂದು ಕಿಡಿಕಾರಿರುವ ಬಗ್ಗೆ ಕೆಲವು ಕಾಮೆಂಟ್ದಲ್ಲಿ ಸಿನಿಮಾ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.